ಹಲೋ ಸ್ನೇಹಿತರೆ, ವೆಲ್ಕಮ್ ಟು ವಿಷ್ಣು ಶ್ರೇಯಾ ಚಾನೆಲ್. ನಾನು ಸುಮಾ ಅಣ್ಣೇಶ್ ನಾಯ್ಕ್. ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋ ಮೂಲಕ ನನಗೆ ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ಕೊಂಡಿದ್ರು, ನಾರ್ಮಲ್ ಡೆಲಿವರಿ ಆದಮೇಲೆ ಸೂಚರ್ ಗಾಯನ ಯಾವ ರೀತಿ ವಾಸಿ ಮಾಡ್ಕೊಳ್ಳೋದು ದಯವಿಟ್ಟು ಹೇಳ್ಕೊಡಿ ಅಥವಾ ತಿಳಿಸ್ಕೊಡಿ ಅಂಥೇಳಿ ತುಂಬ ಜನ ನಂಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅವರು ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಹಾಗೆಯೇ ಸ್ಟಿಚಸ್ಸು ಬಿಚ್ಕೊಳ್ತಾ ಇದೆ, ಇನ್ಫೆಕ್ಷನ್ ಆಗಿದೆ, ತುಂಬ ನೋವಾಗ್ತಿದೆ ಅಂಥೇಳಿ ನಂಗೆ ತುಂಬ ಜನ ಕೇಳ್ಕೊಂಡಿದ್ರು. ನಾರ್ಮಲ್ ಡೆಲಿವರಿ ನಂತರ ಸೂಚರ್ ಗಾಯನ ಯಾವ ರೀತಿ ರಿಕವರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಎರಡು ಮೂರು ವೀಡಿಯೋಗಳನ್ನು ಈಗಾಗಲೇ ಮಾಡಿದ್ದೀನಿ. ಆದರೆ ಈ ಸಿಡ್ಸ್ ಬಾತ್ ತೊಗೊಳ್ಳೋದ್ರಿಂದ ಮಾತ್ರನೇ ಎಂತಹ ನೋವಿದ್ರೂ ನಾರ್ಮಲ್ ಡೆಲಿವರಿ ಸೂಚರ್ ಸ್ಟಿಚಸ್ ಹಾಕಿರ್ತಾರಲ್ವ, ಆ ಗಾಯ ವಾಸಿ ಆಗಬೇಕು ಅಂತಂದರೆ ನಾವು ಈ ಉಪ್ಪು ಬಿಸಿ ನೀರಿನ ಶಾಖನ ತೊಗೊಳ್ಳೇಬೇಕು. ಹಾಗಾಗಿ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ, ಆದರೆ ನಾನು ಡೈರೆಕ್ಟಾಗಿ ಡೆಮೋ ಮಾಡಿ ನಂಗೆ ತೋರ್ಸೋಕ್ಕಾಗಿರಲಿಲ್ಲ ಉಪ್ಪು ಬಿಸಿ ನೀರಿನ ಶಾಖನ ಯಾವ ರೀತಿ ತೊಗೊಳ್ಳೋದು ಅಂತ. ಹಾಗಾಗಿ ನಾನು ಯೋಚನೆ ಮಾಡಿದೆ, ನಿಮಗೀಗ ಅರ್ಥ ಆಗೋ ಥರ ನಾನು ಯಾವ ರೀತಿ ತಿಳಿಸ್ಬೋದು ಅಂಥೇಳಿ ಯೋಚನೆ ಮಾಡಿ ನಾನೊಂದು ಪ್ಲ್ಯಾನ್ ಮಾಡಿ ಒಂದು ಗೊಂಬೆನ ತೊಗೊಂಡು ಅದ್ರ ಮೂಲಕ ನಾನು ಡೆಮೋ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಉಪ್ಪು ಬಿಸಿ ನೀರಿನ ಶಾಖನ ತೊಗೋಬೇಕು ಅಂತ. ಐ ಹೋಪ್ ನಿಮಗೆ ನಾನು ಈ ಮಾಡಿರೋ ವಿಡಿಯೋ ಹೆಲ್ಪ್ ಆಗುತ್ತೆ ಅಂಥೇಳಿ ಅಂದ್ಕೊತೀನಿ. ನಾನು ನಿಮಗೆ ಇದರಿಂದ ನನಗೆ ವ್ಯೂಸ್ ಬರಲಿ ಅಥವಾ ಲೈಕ್ಸ್ ಬರಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ನೀವು ಯಾರೇ ಈ ವಿಡಿಯೋನ ಲೈಕ್ ಮಾಡದೇ ಇದ್ರೂ ನಂಗೆ ಬೇಜಾರಿಲ್ಲ. ಆದರೆ ಈ ವಿಡಿಯೋ ನಿಮ್ಮ ನೋವು ಅನುಭವಿಸ್ತಿದ್ದೀರಲ್ಲ ಅಂಥವ್ರಿಗೆ ನನ್ನ ಕಡೆಯಿಂದ ಹೆಲ್ಪ್ ಆಗಲಿ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಈ ವಿಡಿಯೋಸ್ಗಳನ್ನು ಅಥವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ಈ ವಿಡಿಯೋ ಮೂಲಕ ನನ್ನ ಕೆಲವೊಂದು ಎಕ್ಸ್ಪೀರಿಯೆನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನಗೂ ನನ್ನ ಎರಡು ಮಕ್ಕಳು ನಾರ್ಮಲ್ ಡೆಲಿವರಿನೇ ಆಗಿದ್ದು. ಈ ಫೋಟೋದಲ್ಲಿ ಕಾಣಿಸ್ತಾ ಇರೋದು ನನ್ನ ಮಗಳು ಶ್ರೇಯಾ ಅಂತ, ಈಗ ಅವಳಿಗೆ 6 ವರ್ಷ. ಇವಳಿಗೆ ಡೆಲಿವರಿ ಆಗಿ ನಂಗೆ 3ನೇ ದಿನಕ್ಕೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿದರು. ಮನೆಗೆ ಹೋದ್ಮೇಲೆ ನನಗೆ ನೀರೆಲ್ಲ ಹಾಕ್ತಾಯಿದ್ರು, ಎರಡೆರಡು ಟೈಮೆಲ್ಲ ಬಿಸಿನೀರಿಂದ ಸ್ನಾನ ಮಾಡಿಸ್ತಾ ಇದ್ರು, ತುಂಬಾ ಕೇರ್ ತೊಗೋತಾ ಇದ್ರು. ಆದ್ರೂ ನನಗೆ ಇನ್ಫೆಕ್ಷನ್ ಆಗೇ ಹೋಯಿತು. ಇನ್ಫೆಕ್ಷನ್ 2 ತಿಂಗಳವರೆಗೂ ರೀಚ್ ಆಯಿತು, ಗಾಯ ವಾಸಿ ಆಗ್ತಾನೇ ಇರಲಿಲ್ಲ. ನಾನು ಯಾವುದೇ ರೀತಿ ಮೆಡಿಸನ್ ತೊಗೊಂಡ್ರೂ, ಯಾವುದೇ ರೀತಿ ಬಿಸಿ ನೀರಿನ ಶಾಖ ತೊಗೊಂಡ್ರೂ ಅದು ಹೋಗ್ತಾನೇ ಇರಲಿಲ್ಲ. ನಾನು 2 ತಿಂಗಳು ಸತತವಾಗಿ ಅದ್ರ ನೋವು ಅನುಭವಿಸಿದ್ದೀನಿ. ಹಾಗಾಗಿ ನಾನು ಆ್ಯಸ್ ಎ ವುಮೆನ್, ನೀವು ಯಾವ ರೀತಿ ನೋವು ಅನುಭವಿಸ್ತಿದ್ದೀರಾ ಅಂಥೇಳಿ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ನನ್ನ ಫಸ್ಟ್ ಪ್ರೆಗ್ನೆನ್ಸಿನೇ ನನಗೆ ಇನ್ಫೆಕ್ಷನ್ ಆಗಿತ್ತು, ಹಾಗಾಗಿ ನನಗೆ ಈ ಸೂಚರ್ ಗಾಯ 2 ತಿಂಗಳಾದರೂ ವಾಸಿ ಆಗಲೇ ಇಲ್ಲ. ಆಮೇಲೆ ನಂತರ ನಾನು ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಮಾತ್ರೆಗಳನ್ನು ತೊಗೊಂಡು ಅದನ್ನು ಕ್ಯೂರ್ ಮಾಡಿಕೊಂಡೆ. ನೋವು ಕಡಿಮೆ ಆಗಿರಲಿಲ್ಲ, ಹಾಗೆಯೇ ಸೂಚರು ಬೇಗ ಹೀಲ್ ಆಗಿರಲಿಲ್ಲ. ಯಾಕಂದರೆ ನಂಗೆ ಸರಿಯಾಗಿ ಗೊತ್ತಿರಲಿಲ್ಲ ಈ ಉಪ್ಪು ಬಿಸಿ ನೀರಿನ ಶಾಖನ ಯಾವ ರೀತಿ ತೊಗೊಳ್ಳೋದು ಅಂಥೇಳಿ. ನನ್ನ 2ನೇ ಡೆಲಿವರಿಯಲ್ಲೇ ನಂಗೆ ಗೊತ್ತಾಗಿದ್ದು ಉಪ್ಪು ಬಿಸಿ ನೀರಿನ ಶಾಖ ತೊಗೊಳ್ಳಿ ಅಂತ ಡಾಕ್ಟರ್ಗಳು ಹೇಳ್ತಾರೆ, ಸಿಸ್ಟರ್ಗಳು ಹೇಳ್ತಾರೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಬೇಕಾದ್ರೆ. ಬಟ್ ಪ್ರಾಪರಾಗಿ ಯಾವ ರೀತಿ ತೊಗೊಳ್ಳೋದು ಅಥವಾ ಸರಿಯಾಗಿ ಯಾವ ರೀತಿ ಉಪ್ಪು ಬಿಸಿ ನೀರಿನ ಶಾಖ ತೊಗೊಳ್ಳೋದು ಅಂತ ನಂಗೆ ನಿಜ ಗೊತ್ತಿರಲಿಲ್ಲ ಹೇಳ್ತೀನಿ. ಆದರೆ ನಾನು 2ನೇ ಡೆಲಿವರಿ ಆಗಿ ನಾನು ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಡಾಕ್ಟರ್ ಹೇಳಿದ್ರೂ ನಾನು ಒಂದ್ಸಲ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಆಯಾ ಅವ್ರಿಗೆ ಕೇಳಿದೆ, ತಮಿಳಿಯನ್ಸ್ ಅವರು, ನಂಗೆ ನಿಜ ಹೇಳ್ತೀನಿ ನಾನು ಇವತ್ತಾದ್ರೂ ಅವ್ರನ್ನ ನೆನೆಸ್ಕೋತೀನಿ, ಅವ್ರು ಹೇಳಿದರು ಯಾವ ರೀತಿ ಬಿಸಿ ನೀರಿನ ಶಾಖ ತೊಗೋಬೇಕು ಅಂತ. ನಾನು ಅದೇ ರೀತಿ ಫಾಲೋ ಮಾಡಿದೆ. ಅದನ್ನು ಫಾಲೋ ಮಾಡಿದ ಮೇಲೆ ನಂಗೆ ನಿಜ ಹೇಳ್ತೀನಿ ದೇವರಣೆಗೂ, 1 ವಾರದಲ್ಲೇ ಅದು ನನಗೆ ಗಾಯ ವಾಸಿ ಆಯಿತು ಅಥವಾ ಹೀಲ್ ಆಯಿತು, ಹಾಗೆ ನೋವೂ ಕಡಿಮೆ ಆಯಿತು. ಹಾಗಾಗಿ ನನಗೆ ರಿಲೀಫ್ ಸಿಗ್ತಲ್ಲ, ನಿಮಗೂ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು. ಸೊ ಫ್ರೆಂಡ್ಸ್, ಇನ್ನು ಜಾಸ್ತಿ ತಡ ಮಾಡೋದು ಬೇಡ, ಯಾವ ರೀತಿಯ ಈ ಉಪ್ಪು ಬಿಸಿ ನೀರಿನ ಶಾಖನ ತೊಗೋಬೋದು ಅಂಥೇಳಿ ನಾನು ಈ ಡೆಮೋ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಸ್ಕಿಪ್ ಮಾಡಿ ನೋಡಿದರೆ ನಾನು ಏನು ಪಾಯಿಂಟ್ ಹೇಳ್ತಿದ್ದೀನಿ ಅನ್ನೋದು ನಿಮಗೆ ಸರಿಯಾಗಿ ಗೊತ್ತಾಗಲ್ಲ. ಹಾಗಾಗಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ವಿಡಿಯೋನ ಸರಿಯಾಗಿ ನೋಡಿ. ಆಮೇಲೆ ನಾನು ಏನೇನು ಪಾಯಿಂಟ್ಸ್ ಹೇಳ್ತಿದ್ದೀನಲ್ಲ ಅದನ್ನು ನೀವು ಫಾಲೋ ಮಾಡಿ, 100%ಗೆ 1000% 10 ದಿನದಲ್ಲಿ ವಾರದಲ್ಲಿನೇ ನೀವು ಕ್ಯೂರ್ ಆಗ್ತೀರಾ ಅಥವಾ ನಿಮ್ಮ ಗಾಯ ಬೇಗನೆ ವಾಸಿಯಾಗುತ್ತೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು, ನಾನೊಂದು ಪ್ಲಾಸ್ಟಿಕ್ ಟಬ್ಬನ್ನು ತೊಗೊಂಡಿದ್ದೀನಿ. ಚಿಕ್ಕ ಟಬ್ಬು ನಿಮಗೆ ತೋರಿಸ್ಬೇಕಲ್ಲ, ಹಾಗಾಗಿ ನಾನು ಚಿಕ್ಕದಾಗಿರುವಂತಹ ಟಬ್ಬನ್ನೇ ತೋರಿಸಿದ್ದೀನಿ. ನೀವು ಸ್ವಲ್ಪ ಅಗಲವಾಗಿರೋ ಹಾಗೇ ದೊಡ್ಡದಾಗಿರುವಂತಹ ಟಬ್ಬನ್ನು ತೊಗೊಳ್ಳಿ, ಯಾಕಂದರೆ ನೀವು ಅದರಲ್ಲಿ ಕೂರೋಕ್ಕೆ ನಿಮಗೆ ಅಡಿಕ್ವೇಟ್ ಆಗಿರಬೇಕು. ಸೊ ಫ್ರೆಂಡ್ಸ್, ಈ ಟಬ್ಬನ್ನು ತೊಗೋಬೇಕು. ಫಸ್ಟಿಗೆ ಟಬ್ಬನ್ನು ತೊಗೊಂಡ್ಮೇಲೆ ಇಲ್ಲಿ ನೋಡಿ, ನಾನು ಟಬ್ಬೊಳಗೆ ನೀರು ಹಾಕ್ತಿದ್ದೀನಿ, ನಾನು ತಣ್ಣೀರು ಹಾಕಿ ತೋರಿಸ್ತಾ ಇದ್ದೀನಿ, ನೀವು ಬಿಸಿನೀರ ಹಾಕಬೇಕು. ಕುದೀತಾ ಇರುತ್ತಲ್ಲ ನೀರು, ಅಷ್ಟು ಬಿಸಿ ಬೇಡ, ಮೀಡಿಯಂ ಬಿಸಿ ಆದರೂ ಇರಬೇಕು. ಮೀಡಿಯಂ ಬಿಸಿಯಾಗಿರೋ ನೀರನ್ನು ಈ ಟಬ್ಬೊಳಗಡೆ ಹಾಕ್ಕೊಳ್ಳಿ. ಟಬ್ಬೊಳಗಡೆ ಹಾಕ್ಕೊಂಡು ನೀವು ಪ್ಯಾಂಟೀಸ್ ಎಲ್ಲ ರಿಮೂವ್ ಮಾಡಿ ನಿಂತ್ಕೊಂಡಿರಬೇಕು. ಆಮೇಲೆ ಟಬ್ಬಲ್ಲಿ ನೀರು ಹಾಕಿದ ತಕ್ಷಣ
ನೋಡಿ ಒಂದು ಹಿಡಿಯಷ್ಟು ಅಂತ ಅಂದ್ಕೊಳ್ಳಿ ಅಥವಾ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಸಣ್ಣ ಉಪ್ಪು ಹಾಕೋದ್ರಿಂದ ಯೂಸ್ ಇಲ್ಲ, ದಪ್ಪ ಉಪ್ಪನ್ನೇ ಅಥವಾ ದೊಡ್ಡ ಕ್ರಿಸ್ಟಲ್ ಇರುತ್ತಲ್ಲ ಈ ರೀತಿ ದಪ್ಪ ಉಪ್ಪನ್ನೇ ಹಾಕಬೇಕು. ನಾನು ಸ್ವಲ್ಪ ಅಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ, ನೀವು ನಮ್ಮ ಕೈ ಮುಷ್ಟಿ ಇರುತ್ತಲ್ಲ ಅಷ್ಟು ಫುಲ್ ಮುಷ್ಟಿ ತುಂಬಿ ಅದರಲ್ಲಿ ನೀವು ಒಂದ್ಸಲ ನೀವು ಕಾವು ತಗೋತಿರಲ್ವ ಅಥವಾ ಈ ಉಪ್ಪು ನೀವು ಬಿಸಿ ನೀರಿನ ಶಾಖ ತಗೋತಿರಲ್ಲ ಅಂಥ ಟೈಮಲ್ಲಿ ನೀವು ಜಾಸ್ತಿ ಉಪ್ಪನ್ನೇ ಅದರಲ್ಲಿ ಹಾಕ್ಕೊಳ್ಳಿ. ನಂತರ ನೀವು ಹಾಕ್ಕೊಂಡಿರುವಂತಹ ಬಟ್ಟೆ ಹಾಗೆ ಪ್ಯಾಂಟೀಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಯಾರ್ದಾದರೂ ಹೆಲ್ಪ್ ತೊಗೊಳ್ಳಿ, ಅಮ್ಮ ಆಗಲಿ ಅಥವಾ ಅಕ್ಕ ಆಗಲಿ ಅಥವಾ ನಿಮ್ಮ ಅತ್ತೆ ಆಗಲಿ ಯಾರ್ದಾದ್ರು ಒಬ್ಬರ ಹೆಲ್ಪ್ ತೊಗೊಂಡು ಎರಡೂ ಕೈಯನ್ನು ನಿಮ್ಮ ಸಿಸ್ಟರ್ ಅಥವಾ ನಿಮ್ಮ ಅಮ್ಮ ಅವರು ಹಿಡ್ಕೊಂಡಿರಬೇಕು ಎರಡೂ ಕೈಯನ್ನು. ನೀವು ಒಳಗಡೆ ಈ ರೀತಿ ಕೂರಬೇಕು, ಕಾಲೆರಡು ಹೊರಗಡೆ ಬಂದಿರಬೇಕು. ಗೊಂಬೆದು ಚಿಕ್ಕ ಕಾಲಲ್ವ ಈ ಡಾಲಿಂದು, ಹಾಗಾಗಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಎರಡೂ ಈ ಪಿಕ್ಚರಲ್ಲಿ ಕಾಣಿಸ್ತಿದೆಯಲ್ಲ ಸೇಮ್ ಟು ಸೇಮ್ ಅದೇ ರೀತಿ ನೀವು ಫಾಲೋ ಮಾಡಬೇಕು. ಎರಡೂ ಕಾಲು ಹೊರಗಡೆ ಇರಬೇಕು. ನಿಮಗೆ ಸೂಚರ್ ಹಾಕಿರ್ತಾರಲ್ವ ಜಾಗ, ಆ ಪ್ರೈವೇಟ್ ಪಾರ್ಟ್ ಅಷ್ಟೇ ಆ ನೀರು ಒಳಗಡೆ ಡಿಪ್ ಆಗಿರಬೇಕು. ಈ ರೀತಿ ನೀವು ಕೂತ್ಕೋಬೇಕು. ನೀವು ಆ ಹುಡುಗಿ ಅಥವಾ ಈ ಪಿಕ್ಚರಲ್ಲಿ ಕೈ ಮುಡ್ಸ್ಕೊಂಡು ಕೂತಿದಾರಲ್ಲ ಆ ರೀತಿ ಆದರೂ ನೀವು ಕೂತ್ಕೊಳ್ಳಿ, ಅಥವಾ ಆ ರೀತಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತಂದರೆ ಮುಂದ್ಗಡೆ ಯಾರೋ ನಿಂತಿರ್ತಾರಲ್ವ ಅಂಥವ್ರ ಕೈ ಹಿಡ್ಕೊಳ್ಳಿ. ಕೈ ಹಿಡ್ಕೊಂಡು ಸ್ವಲ್ಪ ಹೊತ್ತು ಆ ನೀರು ಒಳಗಡೆ ಕೂತ್ಕೋಬೇಕು. ನಮಗೆ ಜಾಸ್ತಿ ಬಿಸಿ ಆಯಿತು, ಹೀಟ್ ತಡಿಯೋಕೆ ಆಗ್ತಾನೇ ಇಲ್ಲ ಅನ್ನೋ ಟೈಮಲ್ಲಿ ನೀವು ಸ್ವಲ್ಪ ಹೊತ್ತು ಮೇಲೆದ್ದು ನೀವು ಸ್ವಲ್ಪ ರೆಸ್ಟ್ ಮಾಡ್ಬೋದು. ನೋಡಿ ಈ ರೀತಿ ಎದ್ದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ. ನಿಂತ್ಕೊಂಡಾದಮೇಲೆ ಮತ್ತೆ ನಿಮ್ಮ ಮೈ ಹೀಟ್ ಎಲ್ಲ ಕಡಿಮೆ ಆಯಿತು, ತಣ್ಣಗಾಯಿತು ಮೈ ಅಂದ ತಕ್ಷಣ ನೀವು ಮತ್ತೆ ಅದರೊಳಗಡೆ ಕೂತ್ಕೋಬೇಕು. ನೀರು ಅತಿಯಾಗಿ ತಣ್ಣಗಿರುವಂಥ ನೀರನ್ನು ಯೂಸ್ ಮಾಡಬೇಡಿ ಅಥವಾ ಉಗುರ್ಬೆಚ್ಚಗಿರುವಂಥ ನೀರನ್ನು ಯೂಸ್ ಮಾಡಬೇಡಿ. ಅಟ್ಲೀಸ್ಟ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಆದರೂ ಇರಬೇಕು ಅಥವಾ ಮೀಡಿಯಂ ಹೀಟ್ ಇರುವಂತಹ ನೀರನ್ನೇ ನೀವು ಯೂಸ್ ಮಾಡಬೇಕು ಪ್ರತಿ ಸಲ. ನಾನೀಗ ತೋರಿಸ್ತಿದ್ದೀನಲ್ಲ ಈ ರೀತಿ ಸ್ವಲ್ಪ ಹೊತ್ತು ಕೂರೋದು, ಆಮೇಲೆ ಸ್ವಲ್ಪ ಹೊತ್ತು ಎದ್ದು ನಿಂತ್ಕೊಳ್ಳೋದು. ಈ ರೀತಿ ಮಾಡಿ ನೀವು ನಿಮ್ಮ ಅಮ್ಮ ಅಥವಾ ಅಕ್ಕ ಅವ್ರ ಕೈ ಹಿಡ್ಕೋಬೋದು ಅಥವಾ ಹಿಡ್ಕೊಳ್ದೇ ಈ ಪಿಕ್ಚರಲ್ಲಿ ಹುಡುಗಿ ಕೂತಿದ್ದಾಳ ಈ ರೀತಿನಾದರೂ ನೀವು ಕೂರ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ನೀವು ಒಂದಿನಕ್ಕೆ ಮೂರು ಸಲ ಅಥವಾ ನಾಲ್ಕು ಸಲ ಅಥವಾ ಐದು ಸಲನೂ ನೀವು ಮಾಡಿ ತುಂಬ ಬೇಗನೆ ರಿಲೀಫ್ ಕಾಣಿಸುತ್ತೆ ನಿಮಗೆ. ನೆಕ್ಸ್ಟ್ ಈ ಉಪ್ಪು ಬಿಸಿ ನೀರಿನ ಶಾಖನ ತೊಗೊಂಡಾದ್ಮೇಲೆ ಏನು ಮಾಡಬೇಕು ಅಂತಂದರೆ, ಕೆಲವೊಬ್ಬರ ಹತ್ರ ಈ ಟಿಶ್ಯೂ ಪೇಪರ್ ಇರುತ್ತೆ ಅಥವಾ ಟಾಯ್ಲೆಟ್ ಪೇಪರ್ ಅಂತಲೂ ಅಂತಾರೆ, ಅದರಿಂದನಾದರೂ ನೀವು ವೈಪ್ ಮಾಡ್ಕೋಬೋದು. ಅದಿಲ್ಲ ಅಂತಂದರೆ ಸಾಫ್ಟ್ ಕಾಟನ್ ಬಟ್ಟೆಗಳಿರುತ್ತಲ್ಲ ಅದರಿಂದನಾದರೂ ವೈಪ್ ಮಾಡ್ಕೋಬೋದು. ಅದು ಇಲ್ಲ ಅಂತಂದರೆ ನೀವು ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿ ಒಂದು ಬಂಡಲಾಗಿರುವಂತಹ ಒಂದು ಕಾಟನ್ ಪ್ಯಾಡ್ಗಳನ್ನು ತರಿಸ್ಕೊಂಬಿಡಿ. ಕಾಟನ್ ಅಂದರೆ ಹತ್ತಿನ ತಗೊಂಡು ಅಲ್ಲಿ ಪ್ರೈವೇಟ್ ಪಾರ್ಟ್ನ ಒರೆಸೋಕ್ಕೆ ಮಾತ್ರನೇ ಅದನ್ನು ಯೂಸ್ ಮಾಡಿ. ನೀವು ಹಿಂದ್ಗಡೆ ಮುಂದ್ಗಡೆ ಎಲ್ಲ ನೆಂದೋಗಿರುತ್ತಲ್ಲ ಜಾಗ ಅದನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ. ಒರೆಸ್ಕೊಂಡಾದ್ಮೇಲೆ ನೀವು ಟವಲ್ ಬೇಕಾದರೆ ಯೂಸ್ ಮಾಡ್ಬೋದು ನಿಮ್ಮ ಮೈಯನ್ನು ಒರೆಸ್ಕೊಳ್ಳೋಕ್ಕೆ, ಆದರೆ ನಿಮ್ಮ ಪ್ರೈವೇಟ್ ಪಾರ್ಟನ್ನು ಒರೆಸೋಕ್ಕೆ ಮಾತ್ರ ನೀವು ಕಾಟನನ್ನೇ ಯೂಸ್ ಮಾಡಬೇಕಾಗುತ್ತೆ. ಅದು ಸಾಫ್ಟ್ ಇರುತ್ತಲ್ಲ ಹಾಗಾಗಿ ಸೂಚರ್ ಗಾಯ ತರ್ಚ್ಕೊಳ್ಳಲ್ಲ, ಹಾಗೆಯೇ ಸಾಫ್ಟಾಗಿಯೇ ಇರುತ್ತೆ. ಸೊ ಫ್ರೆಂಡ್ಸ್, ಇವು ಒರೆಸ್ಕೊಂಡಾದ್ಮೇಲೆ ನಾನು ನಿಮಗೆ ತೋರ್ಸೋಕ್ಕಂಥೇಳಿ ನಾನು ಪೌಡಿನ ಆಯಿಂಟ್ಮೆಂಟ್ ತೋರಿಸ್ತಾ ಇದ್ದೀನಿ. ಬಟ್ ಇದು ಗಾಯಗಳಾಗಿರುತ್ತಲ್ಲ ಚಿಕ್ಕ ಪುಟ್ಟ ಗಾಯಗಳಿಗೆ ಮಾತ್ರ ಇದು ಎಫೆಕ್ಟ್ ಬೀರೋದು. ಈ ರೀತಿಯ ಇನ್ಫೆಕ್ಷನ್ ಆಗಿರುವಂತಹ ಗಾಯಗಳಿಗೆ ಅಥವಾ ಈ ನಾರ್ಮಲ್ ಡೆಲಿವರಿ ಗಾಯಗಳಿಗೆ ನೀವು ಮೆಟ್ರೋಜಲ್ ಪಿ ಸಿಗುತ್ತೆ, ಇದನ್ನೇ ತೊಗೊಂಡು ಯೂಸ್ ಮಾಡಿ ಬೇಗ ರಿಕವರಿ ಆಗಬೇಕು ಅಂತಂದರೆ. ನಾನು ನನ್ನ ಡೆಲಿವರಿಲೆಲ್ಲ ನಾನು ಇದನ್ನೇ ಯೂಸ್ ಮಾಡಿದ್ದು, ಹಾಗಾಗಿ ನಾನು ನಿಮಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಕಾಟನ್ ಮೇಲೆ ನಾನು ಸ್ವಲ್ಪ ಅಷ್ಟೇ ಇಲ್ಲಿ ತೋರಿಸ್ತಾ ಇರೋದು. ನೀವು ನಾವು ಪೇಸ್ಟ್ ಯೂಸ್ ಮಾಡ್ತೀವಲ್ವ ಅಷ್ಟು ಒಂದು ಅರ್ಧ ಇಂಚಷ್ಟು ಕ್ರೀಮನ್ನು ಹಾಕ್ಕೊಂಡು ನಿಮಗೆ ಸೂಚರ್ ಹಾಕಿರ್ತಾರಲ್ವ ಅಂಥ ಜಾಗದ ಮೇಲೆ ನೀವು ಇದನ್ನು ಇಟ್ಕೋಬೇಕಾಗುತ್ತೆ. ಕಾಟನ್ ಹಾಗೆ ಅದ್ರ ಮೇಲೆ ಕ್ರೀಮನ್ನು ಹಾಕಿ ನೀವು ಅಪ್ಲೈ ಮಾಡ್ಕೊಂಡಾದ್ಮೇಲೆ ನೀವು ಪ್ಯಾಡ್ಗಳಿರುತ್ತಲ್ಲ, ನೀವು ಸ್ಯಾನಿಟರಿ ಪ್ಯಾಡ್ಗಳನ್ನು ಯೂಸ್ ಮಾಡ್ತಿರಲ್ಲ, ಪ್ಯಾಡ್ಗಳನ್ನು ಪದೇ ಪದೇ ಚೇಂಜ್ ಮಾಡೋದು ತುಂಬ ಮುಖ್ಯ. 4 ಗಂಟೆಗೆ ಅಥವಾ 5 ಗಂಟೆಗಾದರೂ ಒಂದೊಂದು ಪ್ಯಾಡ್ಗಳನ್ನು ಚೇಂಜ್ ಮಾಡಿ. ನಿಮಗೆ ಅನುಕೂಲ ಇದೆ ಅಂತಂದರೆ 3 ಗಂಟೆಗೆ ಒಂದೊಂದು ಸಲ ಆದರೂ ನೀವು ಪ್ಯಾಡ್ ಚೇಂಜ್ ಮಾಡ್ತಾನೆ ಇರಬೇಕು. ನೀವು ಪ್ಯಾಡ್ ಚೇಂಜ್ ಮಾಡದೇ ಇದ್ದರೆ ನಿಮಗೆ ಬ್ಲೀಡಿಂಗಿಂದ ಅಲ್ಲಿ ಆ ಜಾಗ ಬೆಟ್ಟಾಗಿರುತ್ತಲ್ಲ, ಬೆಟ್ಟಾಗಿ ಮತ್ತೆ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತಾಗಿ ನಿಮಗೆ ಬ್ಲೀಡಿಂಗ್ ಆಗ್ತಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ, ಬ್ಲೀಡಿಂಗ್ ಏನಾದರೂ ಆಗ್ತಿದೆ ಅಂತಂದರೆ ನೀವು ಅಂಥ ಟೈಮಲ್ಲಿ ನೀವು ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಕ್ತಿದ್ದೀವಿ ಅಂತಂದರೆ ಬೆಟರ್. ಅಂದರೆ ನೀವು 3 ಗಂಟೆಗೆ 4 ಗಂಟೆ ಒಂದೊಂದು ಸಲ ನೀವು ಪ್ಯಾಡ್ಗಳನ್ನು ಚೇಂಜ್ ಮಾಡಿ. ಹಾಗೆಯೇ ಈ ಪ್ಲಾಸ್ಟಿಕ್ ಪ್ಯಾಡ್ಗಳನ್ನು ಬಿಟ್ಟು ಈ ಮೆಟರ್ನಿಟಿ ಪ್ಯಾಡ್ಗಳು ಸಿಗುತ್ತೆ, ಅದನ್ನು ನಿಮ್ಮ ಕೈಲಿ ಆದರೆ ನೀವು ಅದನ್ನು ತೊಗೊಳ್ಳಿ, ಆಗಲ್ಲ ಅಂತಂದರೆ ನಾರ್ಮಲ್ ಪ್ಯಾಡ್ಗಳನ್ನೇ ಯೂಸ್ ಮಾಡಿ. ಗಾಯ ಬೇಗ ವಾಸಿ ಆಗಬೇಕು ಅಂತಂದರೆ ಅದು ಎಲ್ಲ ಟೈಮಲ್ಲೂ ಕ್ಲೀನಾಗಿರಬೇಕು, ಹಾಗೆಯೇ ಡ್ರೈ ಆಗಿರಬೇಕು. ನೀವು ನಮಗೆ ಬ್ಲೀಡಿಂಗ್ ಏನೂ ಆಗ್ತಿಲ್ಲ ಅಂತಂದರೆ ನೀವು ರಾತ್ರಿ ಹೊತ್ತು ಪ್ಯಾಂಟೀಸ್ ಹಾಕೋಬೇಡಿ, ಬಟ್ಟೆ ಮೇಲೆತ್ಕೊಂಡು ಅಂಥ ಟೈಮಲ್ಲಿ ನೀವು ಮಲ್ಕೊಳ್ಳಿ. ಅಲ್ಲಿ ಗಾಳಿ ಆಡುತ್ತಲ್ಲ ಹಾಗಾಗಿ ಸ್ವಲ್ಪ ಕ್ಲೀನಾಗೂ ಇರುತ್ತೆ, ಹಾಗೆ ಡ್ರೈ ಆಗೂ ಇರುತ್ತೆ, ಅದರಿಂದ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಬಿಸಿ ನೀರಿನ ಶಾಖನೂ ತೊಗೊಂಡಾಯಿತು, ಕ್ರೀಮು ಅಪ್ಲೈ ಮಾಡ್ಕೊಂಡಾಯಿತು, ಪ್ಯಾಡು ಚೇಂಜ್ ಮಾಡಾಯಿತು ಅಂತ ಅನಿಸಿದ ಮೇಲೆ ನೀವು ನೆಕ್ಸ್ಟ್ ಮಾಡೋ ಕೆಲಸನೇ ನೀವು ಹೋಗಿ ಮಲ್ಕೋತೀರಲ್ವಾ.
ಸೊ ನೀವು ಮಲ್ಕೊಳ್ಬೇಕಾದ್ರೆ ನೀವು ಮಂಚದ ಮೇಲೆ ಮಲ್ಕೋತಿದ್ದೀರಾ ಅಥವಾ ಕೆಳಗಡೆ ಮಲ್ಕೋತಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೋಗಿ ಮಲಗ್ತಿದ್ದೀರಾ ಅಂತಂದಮೇಲೆ ನೀವು ಮಂಚದ ಮೇಲೆ ಕಾಲು ಮೇಲೆತ್ತಿ ಆಮೇಲೆ ಮಂಚದ ಮೇಲೆ ಹತ್ತೋದು ಬೇಡ. ಫಸ್ಟಿಗೆ ನೀವು ಮಂಚದ ಮೇಲೆ ಕೂತ್ಕೊಳ್ಳಿ. ಅಂತಂದರೆ ನಿಮ್ಮ ಬಟಕ್ಸ್ ಇದೆಯಲ್ಲ, ಬಟಕ್ಸು ನಿಮ್ಮ ಮಂಚದ ಮೇಲೆ ಕೂರಬೇಕು. ಮಂಚದ ಮೇಲೆ ಕೂತಾದಮೇಲೆ ಎರಡೂ ಕಾಲುಗಳನ್ನು ತೆಗೆದು ಮಂಚದ ಮೇಲೆ ಇಟ್ಕೊಂಡು ಮಲ್ಕೊಳ್ಳಿ. ಅದರಿಂದ ನಿಮಗೆ ಸ್ಟಿಚಸ್ ಓಪನ್ ಆಗೋ ಭಯಗಳು ಇರಲ್ಲ. ನನಗೆ ಗೀತಾ ಅನ್ನೋರೊಬ್ಬರು ಕಮೆಂಟ್ ಮಾಡಿದರು, ಅವ್ರಿಗೆ ಈ ಸೂಚರ್ ಗಾಯ ಇನ್ಫೆಕ್ಷನ್ ಆಗಿ ಮತ್ತೆ ರೀಸ್ಟಿಚಸ್ ಹಾಕ್ಸ್ಕೊಂಬಂದಿದ್ದಾರಂತೆ ಮೊನ್ನೆ ಅಷ್ಟೇ. ಅದರಿಂದ ನನಗೆ ಕುತ್ಕೊಳ್ಳೋಕ್ಕಾಗ್ತಿರಾ, ನಿಲ್ಲೋಕ್ಕಾಗ್ತಿಲ್ಲ. ಹಾಗೆಯೇ ಈಗ ನೀವು ಹೇಳ್ತಿದ್ದೀರಲ್ಲ ಈ ಸಿಡ್ಸ್ ಬಾತ್ ತೊಗೊಳೋಕ್ಕಾಗಲ್ಲ ಅಥವಾ ಉಪ್ಪು ಬಿಸಿ ನೀರಿನ ಶಾಖ ನನಗೆ ಈ ರೀತಿ ಕುತ್ಕೊಂಡು ತೊಗೊಳೋಕ್ಕಾಗಲ್ಲ. ನಾನು ಕೂರಕ್ಕೆ ಹೋದರೆ ಮತ್ತೆ ಸ್ಟಿಚಸ್ ಓಪನ್ ಆಗೋ ಭಯ ಇದೆ ನನಗೆ, ಏನು ಮಾಡಬೇಕು ಹೇಳಿ ಅಂಥೇಳಿ ನಂಗೆ ಕೇಳ್ಕೊಂಡಿದ್ರು. ಸೊ ಅವ್ರಿಗೋಸ್ಕರನೇ ನಾನು ಈ ಇನ್ನೊಂದು ಮೆಥಡನ್ನು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಉಪ್ಪು ಬಿಸಿ ನೀರಿನ ಶಾಖ ತೊಗೋಬೋದು ಅನ್ನೋದನ್ನು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಇಲ್ಲೊಂದು ವುಡನ್ ಟೇಬಲ್ ಕಾಣಿಸ್ತಾ ಇದೆ. ಈ ಚಿಕ್ಕ ಟೇಬಲಲ್ಲಿ ಒಂದು ಸೆಂಟರಲ್ಲಿ ಹೋಲ್ ಇದೆ. ಸೊ ಇದ್ರ ಮೂಲಕನೂ ನೀವು ನಮಗೆ ಕೆಳಗಡೆ ಕೂರೋಕ್ಕಾಗಲ್ಲ ಟಬ್ಬಲ್ಲಿ ಅಂತ ಅನ್ನೋರು ಈ ರೀತಿಯ ಒಂದು ಟೇಬಲ್ಗಳನ್ನಾದರೂ ತೊಗೋಬೋದು. ಅಥವಾ ಇದು ಕಬ್ಬಿಣದ ಚೇರ್ಗಳು ಸಿಗುತ್ತೆ ಕಾನ್ಸ್ಟಿಪೇಷನ್ ಇರೋರಿಗೆ ಅಥವಾ ಹೆಮರಾಯ್ಡ್ಸ್ ಇರೋರು ಅಥವಾ ಏನಾದರೂ ಬಗ್ಗಕ್ಕಾಗಲ್ಲ ಸೊಂಟದ ಏನಾದರೂ ನೋವಿದೆ ಅನ್ನೋರಿಗೋಸ್ಕರ ಅಂತಲೇ ಪ್ಲಾಸ್ಟಿಕ್ ಚೇರ್ಗಳು ಸಿಗುತ್ತಲ್ವಾ ಸೆಂಟ್ರಲ್ ಓಪನ್ ಇರೋದು, ಅದನ್ನಾದರೂ ತೊಗೊಳ್ಳಿ. ನೀವು ಅದನ್ನು ತೊಗೊಂಡು ನೀವು ಸೆಂಟರ್ ಕೆಳಗಡೆ ಓಪನ್ ಇರುತ್ತಲ್ಲ ಅದ್ರ ಕೆಳಗಡೆ ಬಿಸಿ ಬಿಸಿ ಉರಿತಾ ಇರುವಂತಹ ನೀರನ್ನು ಹಾಕಿ ಆ ನೀರೊಳಗಡೆ ಇಲ್ಲಿ ಕಾಣಿಸ್ತಿದೆಯಲ್ಲ ನ್ಯಾಚುರಲ್ ಎಪ್ಸೋಮ್ ಸಾಲ್ಟ್ ಅಂಥೇಳಿ, ಇದನ್ನು ನೀವು ಆನ್ಲೈನಲ್ಲಿ ತರಿಸ್ಕೊಳ್ಳಿ. ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೋ ಇಲ್ವೋ ನಂಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಆನ್ಲೈನಲ್ಲಿ ಸಿಗುತ್ತೆ. 150 ರುಪೀಸ್ ಏನೋ ಆಗುತ್ತೆ ಇದೊಂದು ಬಾಕ್ಸಿಗೆ. ಇದನ್ನು ನೀರಿರುತ್ತಲ್ಲ ಕುದಿತಾ ಇರುವಂಥ ನೀರಲ್ಲಿ ಇದನ್ನು ಸ್ವಲ್ಪ ಹಾಕಿ ಆಮೇಲೆ ನೀವು ಮೇಲ್ಗಡೆ ಓಪನ್ ಆಗಿರುವಂಥ ಜಾಗ ಇರುತ್ತಲ್ಲ ಚೇರಲ್ಲಿ ಮೇಲ್ಗಡೆ ಕೂತ್ಕೊಳ್ಳಿ. ನೀವು ಆ ನೀರಿನ ಸ್ವಲ್ಪ ಕಾವು ಕಡಿಮೆ ಆದಂಗೆಲ್ಲ ಮತ್ತೆ ಕುದಿತಾ ಇರುವಂತಹ ಬಿಸಿ ನೀರನ್ನು ಆ ಇದರೊಳಗಡೆ ಹಾಕ್ಸಿ ಮತ್ತು ಟಬ್ ಒಳಗಡೆ ಹಾಕ್ಸಿಬಿಟ್ಟು ನೀವು ಓಪನ್ ಆಗಿರುವಂತಹ ಚೇರ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಕೂತ್ಕೊಂಡು ಅದ್ರ ಮೂಲಕನೂ ನೀವು ಕಾವನ್ನು ತೊಗೋಬೋದು. ಇನ್ನು ಯಾರ ಮನೆಯಲ್ಲಾದರೂ ಈ ವೆಸ್ಟರ್ನ್ ಕಮೋಡ್ ಏನಾದರೂ ಇತ್ತು ಅಂದರೆ ನೀವು ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದು ವೆಸ್ಟರ್ನ್ ಕಮೋಡ್ ಇತ್ತು ಅಂತಂದರೆ ನಿಮಗೆ ಈ ಸಿಡ್ಸ್ ಬಾತ್ ತೊಗೊಳ್ಳಿಗೋಸ್ಕರ ಅಂತ ಮೇಲ್ಗಡೆ ಪಿಂಕ್ ಕಲರ್ದು ಒಂದು ಶೀಟ್ ಕಾಣಿಸ್ತಿದೆಯಲ್ಲ ಆ ರೀತಿ ಒಂದು ಪ್ಲಾಸ್ಟಿಕ್ ಅಥವಾ ಫೈಬರ್ದು ಸಿಗುತ್ತೆ, ಅದು ಫೈಬರ್ ಒಂದು ಶೀಟು, ಅದನ್ನು ತೊಗೊಂಬಂದು ನೀವು ಈ ರೀತಿ ನಿಮ್ಮ ವೆಸ್ಟರ್ನ್ ಕಮೋಡಲ್ಲಿ ಮೇಲ್ಗಡೆ ಫಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಬಿಸಿ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಈ ಎಪ್ಸಾನ್ ಸಾಲ್ಟ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಅದ್ರ ಮೂಲಕನೂ ನೀವು ಬಿಸಿ ಹೀಟನ್ನು ಅಥವಾ ಬಿಸಿ ಕಾವನ್ನು ನೀವು ತೊಗೋಬೋದು. ನಮ್ಮ ಮನೇಲಿ ವೆಸ್ಟರ್ನ್ ಕಮೋಡ್ ಇಲ್ಲ, ಹಾಗೇ ನಮಗೆ ಈ ವುಡನ್ ಚೇರನ್ನು ತೊಗೊಂಬರೋದಕ್ಕಾಗಲ್ಲ ಅಥವಾ ಪ್ಲಾಸ್ಟಿಕ್ ಚೇರನ್ನು ತರೋಕ್ಕಾಗಲ್ಲ, ನಮಗೆ ದುಡ್ಡಿನ ಪ್ರಾಬ್ಲಮ್ ಇದೆ ಅಂತ ಅನ್ನೋರಿಗೆ ನಾನು ಇನ್ನೊಂದು ಪ್ಲ್ಯಾನನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಅಂಥೇಳಿ. ಹಳ್ಳಿ ಕಡೆ ಯಾರಿಗಾದರೂ ಈ ರೀತಿ ಟಬ್ಗಳಲ್ಲಿ ಕೂರೋಕ್ಕಾಗಲ್ಲ ಅಂತ ಅಂದರೆ ಅಂಥ ಟೈಮಲ್ಲಿ ಈ ಟ್ರಿಕ್ಸನ್ನು ಅವ್ರು ಫಾಲೋ ಮಾಡ್ತಾರೆ. ಏನು ಟ್ರಿಕ್ಸ್ ಅಂತೇಳಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಬಾತ್ರೂಮಲ್ಲಿ ಈ ರೀತಿ ಮುಂದೆ ಬೆಂಡಾಗಿ ಸ್ವಲ್ಪ ನಿಲ್ಲಬೇಕು ಅಂದರೆ ಇಲ್ಲಿ ನೋಡಿ ಈ ಪಿಕ್ಚರಲ್ಲಿ ಇದೆಯಲ್ಲ ಈ ರೀತಿ ನೀವು ಮುಂದ್ಗಡೆ ಸ್ವಲ್ಪ ಬೆಂಡಾಗಿ ನಿಂತ್ಕೋಬೇಕು, ಪೂರ್ತಿಯಾಗಿ ಅಲ್ಲ ಇಲ್ಲಿ ನಿಂತಿದ್ದಾರಲ್ಲ ಈ ಪಿಕ್ಚರಲ್ಲಿ ಈ ರೀತಿ ನೀವು ಮುಂದ್ಗಡೆ ಬಾಗಿ ನಿಮ್ಮ ಸೊಂಟನ ಸ್ವಲ್ಪ ಮೇಲೆತ್ತಿ ಸ್ವಲ್ಪ ಮುಂದ್ಗಡೆ ಬಗ್ಗಬೇಕು. ನೀವು ಬಗ್ಗದ ಮೇಲೆ ನಿಮ್ಗೆ ಯಾರು ಕೇರ್ ತೊಗೋತಿರ್ತಾರಲ್ವ ಅಮ್ಮ ಆಗಲಿ ಅತ್ತೆ ಆಗಲಿ ಅಕ್ಕ ಆಗಲಿ ಅಂಥವರು ನಿಮಗೆ ಬಿಸಿ ಬಿಸಿ ಕುದಿತಾ ಇರೋ ನೀರು ಇರುತ್ತಲ್ಲ ಅಂಥ ನೀರಿಗೆ ಈ ಎಪ್ಸೋಮ್ ಸಾಲ್ಟ್ ಆದರೂ ಆಗಲಿ ಅಥವಾ ಈ ನಾರ್ಮಲ್ ಸಾಲ್ಟ್ ಇರುತ್ತಲ್ಲ ಕ್ರಿಸ್ಟಲ್ ಸಾಲ್ಟು ಅದನ್ನು ಆ ಬಿಸಿನೀರೊಳಗೆ ಹಾಕ್ಕೊಂಡು ಆ ನಿಮಗೆ ತಡಿಯೋಕ್ಕಾಗಬೇಕು ಆ ಟೆಂಪ್ರೇಚರ್ ಅತಿಯಾಗಿರುವಂತಹ ಬಿಸಿಯಲ್ಲ ನಾರ್ಮಲ್ ಟೆಂಪ್ರೇಚರ್ಲಿರುವಂತಹ ನೀರನ್ನು ತೊಗೊಂಡು ನೀವು ನಿಮ್ಮ ಸೊಂಟದ ಮೇಲೆ ಹಾಕ್ಸ್ಕೊಳ್ಳಿ. ಸ್ವಲ್ಪ ಜಾಸ್ತಿ ನೀರೇ ಬೇಕು, ಒಂದು 3 ಬಕೆಟ್ ಆದರೂ ಬೇಕು ಒಂದೊಂದು ಟೈಮಿಗೆ. ಅಷ್ಟು ನೀರನ್ನು ನೀವು ಹಾಕ್ಸ್ಕೊಳ್ತಾ ಬರೋದ್ರಿಂದನೂ ನಿಮಗೆ ಈ ಶಾಖ ಅಂದರೆ ಈ ಉಪ್ಪು ಬಿಸಿ ನೀರಿನ ಶಾಖ ನೀವು ನಿಮ್ಮ ಸೂಚರ್ ಜಾಗಕ್ಕೆ ಬಿದ್ದು ಅದರಿಂದನೂ ಬೇಗನೆ ಕ್ಯೂರ್ ಆಗುತ್ತೆ. ಬರೇ ಉಪ್ಪು ಬಿಸಿ ನೀರಿನ ಶಾಖ ತೊಗೊಂಡ್ಬಿಟ್ರೆ ನಾವು ಕ್ಯೂರ್ ಆಗಿಬಿಡ್ತೀವಿ ಅಥವಾ ಗಾಯ ವಾಸಿ ಆಗಿಬಿಡುತ್ತೆ ಅಂಥೇಳಿ ಅಂದ್ಕೊಳ್ಳೋಕೆ ಹೋಗಬೇಡಿ. ಇದೊಂದು 75% ಮಾತ್ರ. ಇನ್ನು 25% ಏನಂತ ಅಂದರೆ ನಾವು ತಿನ್ನುವಂಥ ಆಹಾರ, ನಾವು ಬರೇ ಈ ಮೆಣಸಾರಾಗಲಿ ಅಥವಾ ಬೇಳೆ ಸಾರು ತಿನ್ನೋದ್ರಿಂದ ನಮಗೆ ಏನು ಪ್ರೋಟೀನ್ ಸಿಗೋಲ್ಲ. ನಮಗೆ ನಾರ್ಮಲ್ ಡೆಲಿವರಿ ಟೈಮಲ್ಲಿ ನಾವು ಪುಷ್ ಮಾಡಬೇಕಂಥೇಳಿ ನಾವು ಜಾಸ್ತಿ ಕಷ್ಟಪಡ್ತಿರಲ್ವ, ಹಾಗಾಗಿ ನಮ್ಮ ಶಕ್ತಿಯೆಲ್ಲ ಹೋಗ್ಬಿಟ್ಟಿರುತ್ತೆ. ನಾವು ಶಕ್ತಿಯೆಲ್ಲ ವಾಪಸ್ ಬರಬೇಕು, ನಮ್ಮ ಗಾಯ ಎಲ್ಲ ಕ್ಯೂರ್ ಆಗಬೇಕು ಅಂತಂದರೆ ನಾವು ಎಲ್ಲ ತರಹದ ಆಹಾರಗಳನ್ನು ಫ್ರೂಟ್ಸ್ಗಳನ್ನು ತರಕಾರಿಗಳನ್ನು ತಿನ್ನಲೇಬೇಕಾಗುತ್ತೆ. ಹಾಗೆಯೇ ಅದರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕಾಗುತ್ತೆ. ನಾವು ಡೆಲಿವರಿ ಆಗಿ ಒಂದು ವಾರ ಆಯಿತು ಅಥವಾ 15 ದಿನ ಆಯಿತು ಅಂದಮೇಲೆ ನೀವು ನಾನ್ ವೆಜ್ಗಳನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂತಂದರೆ ನೀವು ಮುಂಚೆನೇ ತಿಂತೀರಾ ಅಂತಂದರೆ ಅಂಥ ಟೈಮಲ್ಲಿ ನೀವು ಅದು ಹಾರ್ಡ್ ಫುಡ್ ಅಲ್ವಾ, ಅದನ್ನು ತಿನ್ನೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಕಾನ್ಸ್ಟಿಪೇಷನ್ ಆಯಿತು ಅಂದರೆ ಪದೇ ಪದೇ ವಾಶ್ರೂಮ್ಗೆ ಹೋಗಬೇಕಾಗುತ್ತೆ ಮತ್ತು ಮುಕ್ಕಬೇಕಾಗುತ್ತೆ. ಆ ಮುಕ್ಕೋದ್ರಿಂದ ನಿಮಗೆ ಆ ಜಾಗದ ಮೇಲೆ ಒತ್ತಡ ಬಿದ್ದು ಅಥವಾ ಪ್ರೆಷರ್ ಬಿದ್ದು ಹೊಲಿಗೆ ಬಿಚ್ಕೊಳ್ಳೋ ಅಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ.
ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ಟ್ರಿಕ್ಸನ್ನು ಹೇಳ್ಕೊಡ್ತೀನಿ, ಇದನ್ನು ಹಳ್ಳಿ ಕಡೆ ಫಾಲೋ ಮಾಡ್ತಾರೆ ಹಾಗಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದು ಕೂಡ ತುಂಬ ಎಫೆಕ್ಟಿವ್ ಆಗಿರುವಂತಹ ಟಿಪ್ ಅಂತಲೇ ಹೇಳ್ಬೋದು. ಯಾರಿಗೆ ನಮಗೆ ಈ ಬಿಸಿನೀರಿನ ಶಾಖನ ಜಾಸ್ತಿ ತೊಗೊಳೋಕ್ಕಾಗಲ್ಲ, ದಿನಕ್ಕೆ ಎರಡು ಟೈಮ್ ತೊಗೋಬೋದು ಅಥವಾ ಒಂದು ಟೈಮ್ ತೊಗೋಬೋದು ಅಂತ ಅಂದ್ಕೊಂಡಿರೋರಿಗೆ ಈ ಟ್ರಿಕ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಏನು ಟ್ರಿಕ್ಸ್ ಅಂತ ಹೇಳೋದಾದರೆ, ಹಳ್ಳಿಗಳಲ್ಲಿ ಈ ರೀತಿಯಾಗಿರುವಂತಹ ಒಲೆ ಎಲ್ಲರ ಮನೆಯಲ್ಲೂ ಇರುತ್ತೆ, ಅದು ಅಡುಗೆ ಮಾಡೋಕ್ಕೂ ಯೂಸ್ ಮಾಡ್ತಾರೆ, ಹಾಗೆ ಬಿಸಿ ನೀರು ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸ್ಟೌವ್ ಅಥವಾ ಗ್ಯಾಸ್ ಸ್ಟೌವ್ ಬಂದ ಮೇಲೆ ಕಡಿಮೆ ಆಗಿದೆ, ಆದ್ರೂ ಬಿಸಿ ನೀರು ಮಾಡೋಕ್ಕೆ ಇದನ್ನು ಒಬ್ಬೊಬ್ಬರು ಯೂಸ್ ಮಾಡ್ತಾರೆ. ಈಗ ಬಾಣಂತಿ ಅಂತಂದರೆ ಅಂಥವ್ರ ಮನೆಯಲ್ಲಿ ಈ ರೀತಿ ಒಲೆಗಳಿದ್ದೇ ಇರುತ್ತೆ. ಸೊ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಡೆಲಿವರಿ ಟೈಮಲ್ಲಿ ಮಲಗಿರ್ತೀರಲ್ಲ, ಆ ರೀತಿ ಪೊಸಿಷನಲ್ಲಿ ನೀವು ಈ ಒಲೆ ಹತ್ತಿರನೇ ಸ್ವಲ್ಪ ನೀವು ಮಲಗಿರಬೇಕು. ಇನ್ನು ನಿಮ್ಮ ಅಮ್ಮ ಇರ್ತಾರೆ ಅಥವಾ ಅಕ್ಕ ಇರ್ತಾರಲ್ಲ, ನಿಮ್ಮ ಕೇರ್ ಟೇಕರ್ ಅವರು ಈ ಸಾಫ್ಟ್ ಕಾಟನ್ ಬಟ್ಟೆಗಳಿರುತ್ತಲ್ಲ, ಆ ಬಟ್ಟೆನ ಉಂಡೆ ಥರ ರೌಂಡಾಗಿ ಸುತ್ತಲೂ ಸುತ್ತಕೊಂಡ್ಬಿಟ್ಟು ಆಮೇಲೆ ಈ ಒಲೆ ಇರುತ್ತಲ್ಲ ಅಲ್ಲಿ ಆ ಬಟ್ಟೆನ ಹಿಡಬೇಕು. ಬೆಂಕಿ ಜಳ ಇರುತ್ತಲ್ಲ ಅಲ್ಲಿ ಹಿಡ್ಕೊಂಡೋಗಿ ಹಿಡ್ಕೊಂಡ್ರೆ ಆ ಬೆಂಕಿಯ ಜಳಕ್ಕೆ ಹಿಡ್ಕೊಂಡಿರೋ ಬಟ್ಟೆ ಹೀಟ್ ಆಗುತ್ತಲ್ವಾ, ಆ ಹಿಡ್ಕೊಂಡಿರೋ ಬಟ್ಟೆನ ತೊಗೊಂಬಂದು ನೀವು ಮಲಗಿಡ್ತಿರಲ್ಲ ಅಲ್ಲಿ ನಿಮ್ಮ ಗಾಯದ ಮೇಲೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಅದರಿಂದ ಹೀಟ್ ಫೀಲ್ ಆಗಿ ನಿಮಗೆ ಆ ನೋವು ಕಡಿಮೆ ಆಗ್ತಾ ಬರುತ್ತೆ. ಹಳ್ಳಿ ಕಡೆ ಎರಡು ಸಲ ಸ್ನಾನ ಮಾಡಿಸ್ತಾರೆ, ಬೆಳಿಗ್ಗೆ ಹಾಗೆ ಸಂಜೆ. ಆದರೂ ಒಳಗಡೆ ಇನ್ನು ಮಧ್ಯೆ ಒಂದು ಮೂರು ನಾಲ್ಕು ಸಲ ಈ ಟ್ರಿಕ್ಸನ್ನು ಫಾಲೋ ಮಾಡ್ತಾರೆ ಅವರು. ಅಥವಾ ಒಂದು ಬಟ್ಟೆಯಲ್ಲಿ ಇದನ್ನು ಹಾಕೊತಾರೆ, ಉಪ್ಪು ಹಾಕೋತಾರೆ, ಉಪ್ಪನ್ನು ಈ ಒಲೆ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಪದೇ ಪದೇ ತಂದು ನಿಮಗೆ ಗಾಯ ಇರುತ್ತಲ್ಲ ಆ ಗಾಯದ ಮೇಲೆ ಇಡೋದ್ರಿಂದ ನಿಮಗೆ ಹೀಟಾಗಿ ಆ ನೋವು ಮತ್ತು ಊದ್ಕೊಂಡಿರುತ್ತಲ್ಲ ಸ್ವೆಲ್ಲಿಂಗ್ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ನಾವೆಲ್ಲರೂ ಚಿಕ್ಕವರಿದ್ದಾಗ ನಮ್ಮ ಫ್ರೆಂಡ್ಸ್ಗಳ ಜೊತೆ ಅಥವಾ ನಮ್ಮ ಅಣ್ಣ ತಮ್ಮದ್ರ ಜೊತೆ ನಾವು ಆಟ ಆಡಬೇಕಾದ್ರೆ ಅಪ್ಪಿ ತಪ್ಪಿ ಏನಾದರೂ ಕಣ್ಣಿಗೆ ಏಟು ಬಿದ್ದು ಏನಾದರೂ ನೋವಾಯಿತು ಅಂತಂದರೆ ನಾವಂಥ ಟೈಮಲ್ಲೆಲ್ಲ ಈ ಟ್ರಿಕ್ಸನ್ನೇ ಅಲ್ವಾ ಫಾಲೋ ಮಾಡ್ತಿದ್ದಿದ್ದು. ನಾವು ಹಾಕ್ಕೊಂಡಿರೋ ಬಟ್ಟೆನೇ ಸ್ವಲ್ಪ ಉಂಡೆ ಥರ ಸುತ್ತಕೊಂಡು ಬಾಯಿ ಒಳಗೆ ಹಾಕಿ ಅದನ್ನು ಊದಿದ ಮೇಲೆ ನಮಗೆ ಹೀಟ್ ಫೀಲ್ ಆಗುತ್ತೆ, ಆ ಬಟ್ಟೆ ಹೀಟ್ ಆಗುತ್ತಲ್ಲ ಅದನ್ನು ತೊಗೊಂಡು ನಾವು ಕಣ್ಣಿಗೆ ಹೊತ್ಕೋತಿದ್ವಿ. ಹಾಗೆ ಮಾಡೋದ್ರಿಂದ ನಮಗೆ ಕಣ್ಣೋವು ಕಡಿಮೆ ಆಗ್ತಿತ್ತು. ಸೊ ಸೇಮ್ ಪ್ರೊಸೀಜರ್ ನಾನು ಇಲ್ಲೂ ತಿಳಿಸ್ಕೊಡ್ತಾ ಇರೋದು. ಸೊ ಇದನ್ನು ನೀವು ಫಾಲೋ ಮಾಡ್ಬೋದು. ಸೊ ಇದು ಆಗಲ್ಲ ಅಂತಂದರೆ ನೀವು ಹಾಟ್ ವಾಟರ್ ಬ್ಯಾಗ್ ಸಿಗುತ್ತೆ, ಅದರಲ್ಲಿ ಬಿಸಿ ನೀರು ಹಾಕ್ಕೊಂಡು ಅದ್ರ ಮೂಲಕನೂ ನೀವು ಡೈರೆಕ್ಟಾಗಿ ನಿಮಗೆ ಅಫೆಕ್ಟ್ ಆಗಿರುತ್ತಲ್ಲ ಪಾರ್ಟ್ ಅಥವಾ ವೆಜನಲ್ ಪಾರ್ಟ್ ಏನಿದೆ ಸೂಚರ್ ಹಾಕಿರುವಂಥ ಜಾಗ ಅಲ್ಲಿ ನೀವು ಕಾವು ಕೊಟ್ಕೋತಾ ಬಂದ್ರೂ ನಿಮಗೆ ನೋವು ಕಡಿಮೆ ಆಗ್ತಾ ಬರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಆಗಿರುವಂತಹ ಈ ನಾರ್ಮಲ್ ಡೆಲಿವರಿ ಸೂಚರ್ ಗಾಯನ ಯಾವ ರೀತಿ ಕ್ಯೂರ್ ಮಾಡ್ಕೊಳ್ಳೋದು ಅಂಥೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಒಂದು ಈ ನೀರು ಮೂಲಕನೂ ತೊಗೋಬೋದು ಅಥವಾ ಈ ಬೆಂಕಿ ಮೂಲಕನೂ ತೊಗೋಬೋದು. ಸೊ ಇದು ನಿಮಗೆ ಹೆಲ್ಪ್ ಆಗಲಿ ಅಂಥೇಳಿ ನಾನು ನಾಲ್ಕೈದು ಟ್ರಿಕ್ಸ್ಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಯಾವ ಒಂದು ಟ್ರಿಕ್ಸ್ ಆದರೂ ನೀವು ಫಾಲೋ ಮಾಡಿ ನಿಮ್ಮ ಗಾಯನ ನೀವು ವಾಸಿ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.